ನಮಸ್ಕಾರ ವೀಕ್ಷಕರೇ, ಈ ದಿನಕ್ಕೆ ಸ್ವಾಗತ. ನಾನು ಚರಣ್ ಗೌಡ. ಸಮ್ಮಿಶ್ರ ಸರ್ಕಾರದ ಮಿತ್ರ ಪಕ್ಷಗಳನ್ನು ನರೇಂದ್ರ ಮೋದಿಯವರು ಜೊತೆಗೆ ಕೊಂಡೊಯ್ಯದಿದ್ದರೆ ಅವರ ಜಾಗಕ್ಕೆ ನಿತಿನ್ ಗಡ್ಕರಿ ಅವರಂತಹ ನಾಯಕರನ್ನು ತರಲಿದೆ. ಇದು ನಮ್ಮ ಮಾತಲ್ಲ, ರಾಜ್ಯಶಾಸ್ತ್ರ ಪರಿಣಿತ ಕ್ರಿಸ್ಟೋಫೆ ಜಫರ್ಲೋ ಅವರ ಮಾತುಗಳು. ವಿಶೇಷವಾಗಿ ಭಾರತ ರಾಜಕಾರಣದ ಆಳ ಅಧ್ಯಯನದ ನಡೆಸಿರುವ ಜಫರ್ಲೋ ಇತ್ತೀಚೆಗೆ ದಿ ವೈರ್ಗಾಗಿ ಕರಣ್ ಥಾಪರ್ ನಡೆಸಿರುವ ಸುದೀರ್ಘ ವಿಡಿಯೋ ಸಂದರ್ಶನದಲ್ಲಿ ಇತ್ತೀಚಿನ ಲೋಕಸಭಾ ಚುನಾವಣೆ ಫಲಿತಾಂಶ, ಮೋದಿ ಮತ್ತು ಸಮ್ಮಿಶ್ರ ಸರ್ಕಾರದ ಭವಿಷ್ಯ, ದಕ್ಷಿಣ ಭಾರತ ಮತ್ತು ಬಿಜೆಪಿ ಕುರಿತು ಅವರು ವಿರಳ ಒಳನೋಟಗಳನ್ನು ನೀಡಿದ್ದಾರೆ. ಕ್ರಿಸ್ಟೋಫೆ ಜಫರ್ಲೋ ಅವರು ಸಂದರ್ಶನದಲ್ಲಿ ಆಡಿರುವ ಮಾತುಗಳೇನು ನೋಡೋಣ ಬನ್ನಿ. ಮೋದಿಯವರು ಈ ಸರ್ಕಾರವನ್ನು ಉಳಿಸಿಕೊಳ್ಳಲಾರರು ಎನಿಸಿದರೆ ಪರಸ್ಪರ ಗೌರವಾದರ ತೋರಿ ಯಶಸ್ವಿಯಾಗಿ ಸಮ್ಮಿಶ್ರ ಸರ್ಕಾರ ನಡೆಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ವ್ಯಕ್ತಿಯನ್ನು ಬಿಜೆಪಿ ಮತ್ತು ಆರ್ಎಸ್ಎಸ್ ಹುಡುಕಲಿದೆ. ಮೋದಿಯವರಿಗೆ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಬಹುಮತವೇ ರೂಢಿಯಾಗಿ ಹೋಗಿತ್ತು. ಈಗ ಅದು ಕೈತಪ್ಪಿರುವುದು ಅವರಿಗೆ ಆಗಿರುವ ಖಚಿತ ಹಿನ್ನಡೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮಿತ್ರ ಪಕ್ಷಗಳೊಂದಿಗೆ ಕೊಟ್ಟು ಪಡೆಯುವ ರಾಜ್ಯ ಒಪ್ಪಂದದ ಸಂಬಂಧ ಇಟ್ಟುಕೊಳ್ಳಬೇಕಾಗ್ತದೆ. ಮೋದಿಯವರಿಗೆ ಇಂತಹ ಮನೋಭಾವ ಇಲ್ಲ, ಇದರ ಅಗತ್ಯ ಕೂಡ ಅವರಿಗೆ ಇಷ್ಟು ಕಾಲ ಒದಗಿ ಬರಲಿಲ್ಲ. ಹೊಂದಾಣಿಕೆ ಅವರಿಗೆ ಗೊತ್ತಿಲ್ಲದ ಪದ, ಭಿನ್ನ ಅಭಿಪ್ರಾಯವನ್ನು ಇವರು ಸಹಿಸುವುದಿಲ್ಲ. ಹೀಗಾಗಿ ಆರ್ಎಸ್ಎಸ್ ಮೋದಿಯವರಿಗೆ ಪರ್ಯಾಯವಾದ ಆಲೋಚನೆ ನಡೆಸುತ್ತಿರುತ್ತದೆ. ಈ ಹಿಂದೆ ಆರ್ಎಸ್ಎಸ್ ಮನಸ್ಸಿನಲ್ಲಿದ್ದ ಪರ್ಯಾಯ ವ್ಯಕ್ತಿ ನಿತಿನ್ ಗಡ್ಕರಿ. 2014ರಲ್ಲಿ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷ ಆಗುವುದು ಬಿಜೆಪಿಗೆ ಸಮ್ಮತವಿರಲಿಲ್ಲ. ಚಂದ್ರಬಾಬು ನಾಯ್ಡು ಅವರ ಮುಸ್ಲಿಂ ಮೀಸಲಾತಿ ಮೋದಿಗೆ ಹಿಡಿಸದಿರಬಹುದು, ಆದರೆ ಅಧಿಕಾರ ಉಳಿಸಿಕೊಳ್ಳಬೇಕಿದ್ರೆ ಸಹಿಸಿಕೊಳ್ಬೇಕಾಗ್ತದೆ. ಹೀಗೆ ಹಿಂದುತ್ವವನ್ನು ತೆಳುಗೊಳಿಸಿದರೆಂದು ತೀವ್ರವಾದಿಗಳಿಂದ ಆಕ್ರಮಣಕ್ಕೆ ಗುರಿಯಾಗುವ ಅಪಾಯ ಎದುರಿಸಬೇಕಾದೀತು. ಜಿನ್ನಾ ಅವರನ್ನು ಸೆಕ್ಯುಲರ್ ಎಂದು ಕರೆದ ಅಡ್ವಾನಿ ಮೋದಿಯಂತಹ ತೀವ್ರ ಹಿಂದುತ್ವವಾದಿಗೆ ಜಾಗ ಬಿಟ್ಟು ಹಿನ್ನೆಲೆಗೆ ಸರಿಯಬೇಕಾಯಿತು. ಮೋದಿಯವರು ಅಡ್ವಾಣಿಗೆ ಮಾಡಿದ್ದನ್ನು ಯೋಗಿ ಆದಿತ್ಯನಾಥ್ ಮೋದಿಯವರಿಗೆ ಮಾಡಬಹುದು. ಆದಿತ್ಯನಾಥ್ ತಮ್ಮ ಕಾಲಕ್ಕಾಗಿ ಕಾಯುತ್ತಿರುವ ತೀವ್ರ ಹಿಂದುತ್ವವಾದಿ, ಹಿಂದೂ ಮಹಾಸಭೆಯ ಮೂಲದವರೇ ವಿನಃ ಆರ್ಎಸ್ಎಸ್ ಹಿನ್ನೆಲೆಯವರಲ್ಲ. ಈ ಕಾರಣಕ್ಕಾಗಿ ಬೇರೆ ದಾರಿ ತುಳಿಯಲು ಹೆಚ್ಚು ಸ್ವಾಯತ್ತತೆ ಹೊಂದಿದವರು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಡೆದದ್ದನ್ನು ಭೂಕಂಪ ಎನ್ನಬಹುದು, ಸಮಂಜಸ ಆಗಲಾರ್ತು. ಅಧಿಕಾರದ ಹಸ್ತಾಂತರವೇನೂ ಆಗಿಲ್ಲ, ಹೀಗಾಗಿ ಭೂಮಿ ನಡುಕ ಎನ್ನಬಹುದು. ನಡುಕದ ನಂತರದ ಆಘಾತಗಳು ಮುಂದುವರಿಯುತ್ತವೆ, ಆದರೆ ಈ ಘಟ್ಟವನ್ನು ಆವರ್ತನದ ಸೈಕಲ್ ಮುಕ್ತಾಯ ಎಂದು ಹೇಳಬಹುದು. 1990ರಿಂದ ಭಾರತದ ರಾಜಕಾರಣ 4 ಆವರ್ತನಗಳನ್ನು ಕಂಡಿದೆ. ವಿ ಪಿ ಸಿಂಗ್ ಮಂಡಲ್ ವರದಿ ಜಾರಿ ಮಾಡಿದಾಗ ಶುರುವಾದ ಜಾತಿ ರಾಜಕಾರಣ 10 ವರ್ಷಗಳ ಕಾಲ ನಡೆಯಿತು. 1998ರಲ್ಲಿ ಬಿಜೆಪಿ ನೇತೃತ್ವದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಮೆದು ಹಿಂದುತ್ವದ ಸಮ್ಮಿಶ್ರ ಸರ್ಕಾರ ರಚಿಸಿತು. 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಸಾಮಾಜಿಕ ವಿಷಯಗಳನ್ನು ಕೇಂದ್ರವಾಗಿ ಇರಿಸಿಕೊಂಡು ಆಡಳಿತ ನಡೆಸಿತು. ನರೇಗಾ, ಶಿಕ್ಷಣ ಹಕ್ಕು, ಮಾಹಿತಿ ಹಕ್ಕು, ಆಹಾರ ಹಕ್ಕು, ಹೀಗೆ ಹಕ್ಕುಗಳ ರಾಜಕಾರಣ ನಡೆಯಿತು. 2014ರಲ್ಲಿ ನರೇಂದ್ರ ಮೋದಿ ಗೆಲುವು ಉಗ್ರ ಹಿಂದುತ್ವವನ್ನು ರಾಜಕಾರಣದ ಮುಖ್ಯ ಭೂಮಿಕೆಗೆ ತಂದಿತು. ಹೊಸ ರೀತಿಯ ಬಹುಸಂಖ್ಯಾತವಾದ ಮತ್ತು ಸರ್ವಾಧಿಕಾರ ತಲೆಯೆತ್ತಿತು. ಇದೀಗ ಮೋದಿ ಎದುರಿಸಿರುವ ಹಿನ್ನಡೆಯು ಮೆದು ಹಿಂದುತ್ವದೆಡೆಗೆ ಮರಳಬೇಕಾದ ಒತ್ತಡವನ್ನು ಹುಟ್ಟಿಸಿದೆ. ಪ್ರತಿಪಕ್ಷಗಳಿಗೆ ಸಿಕ್ಕಿರುವ ಮುನ್ನಡೆಯು ಸಾಮಾಜಿಕ ವಿಷಯಗಳು ಮತ್ತು ಜಾತಿ ಕಾರಣದ ಮೂಲದಾಗಿದೆ. 30 ವರ್ಷಗಳ ಭಾರತದ ರಾಜಕಾರಣ ಹಿಂದುತ್ವ ಮತ್ತು ಜಾತಿ ರಾಜಕಾರಣದ ನಡುವೆ ಜೋಕಾಲಿಯಾಡಿದೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಜಿಗಿದಾಗ ಒಂದು ಆವರ್ತನ ಮುಗಿದು ಮತ್ತೊಂದು ಶುರುವಾಗುತ್ತಿದೆ. ಈ ಸಲದ ಲೋಕಸಭಾ ಚುನಾವಣೆಯ ಫಲಿತಾಂಶವು ಕೋಮು ಧ್ರುವೀಕರಣ ಹೊಳಪು ಕಳೆದುಕೊಳ್ಳುತ್ತಿರುವತ್ತ ಬೆರಳು ತೋರಿದೆ. ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಸಮಸ್ಯೆಗಳನ್ನು ಬಿಡಿಸಲು ಸರ್ಕಾರ ಸೋತಿದೆ. ಆಡಳಿತ ವಿರೋಧದ ಅಂಶ ಈ ಸಲದ ಮತದಾನದಲ್ಲಿ ಒಂದು ಹಂತಕ್ಕೆ ಕಾಣಿಸಿಕೊಂಡಿದೆ. ಈ ಸಮಸ್ಯೆಗಳನ್ನು ಅದುಮಿಡುವುದು ಕೋಮುವಾದಕ್ಕೆ ಸಾಧ್ಯವಾಗಿಲ್ಲ ಎಂಬುದು ಈ ಚುನಾವಣೆಯ ಸಂದೇಶ. ಬಿಜೆಪಿ ಈ ಸಂದೇಶವನ್ನು ಗ್ರಹಿಸಿದೆಯೇ ಇಲ್ಲವೇ ಎಂದು ಕಾದು ನೋಡಬೇಕು. ಮೋದಿಯವರ ವರ್ಚಸ್ಸು ಸವೆಯತೊಡಗಿದೆ, ಆದರೆ ಈಗಲೂ ಅವರೇ ಹೆಚ್ಚು ಜನಪ್ರಿಯ ನಾಯಕ. ಮೋದಿ ಗುಜರಾತಿಗೆ ಕೊಟ್ಟಷ್ಟನ್ನಾದರೂ ತಮ್ಮ ರಾಜ್ಯಗಳಿಗೆ ಕೊಟ್ಟರೆ ಮಿತ್ರ ಪಕ್ಷಗಳು ಸದ್ಯಕ್ಕೆ ಸುಮ್ಮನಿರಬಹುದು. ಆದರೆ ಬಿಜೆಪಿ ದುರ್ಬಲವಾಯಿತೆಂದರೆ ಹೊಸ ಹೊಸ ಬೇಡಿಕೆಗಳನ್ನು ಮುಂದಿಡುವುದು ನಿಶ್ಚಿತ. ಈ ದಿಸೆಯಲ್ಲಿ ಸನಿಹದಲ್ಲಿ ನಡೆಯಲಿರುವ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳು ನಿರ್ಣಾಯಕ ಎನಿಸಲಿವೆ. ಬಿಜೆಪಿ ಈ ಎರಡೂ ರಾಜ್ಯಗಳನ್ನು ಸೋತರೆ ಮೋದಿ ತಮ್ಮ ಮಿತ್ರ ಪಕ್ಷಗಳ ಮಾತುಗಳಿಗೆ ಹೆಚ್ಚು ಕಿವಿಕೊಡಬೇಕಾಗುತ್ತದೆ. ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ದಿನಗಳಿಂದಲೂ ಆರ್ಎಸ್ಎಸ್ ಹಿಡಿತದಿಂದ ಬಿಡಿಸಿಕೊಳ್ಳುತ್ತಲೇ ನಡೆದಿದ್ದಾರೆ. ಆರ್ಎಸ್ಎಸ್ ಮೇಲೆ ಅವಲಂಬಿತರಾಗಿಲ್ಲ,
ಹೀಗಾಗಿ ಆರ್ಎಸ್ಎಸ್ನಿಂದ ಈಗ ಪ್ರತಿರೋಧ ಎದುರಿಸುತ್ತಿದ್ದಾರೆ. ಆದರೆ ಆರ್ಎಸ್ಎಸ್ ಸಿದ್ಧಾಂತಗಳು ಮತ್ತು ಮೌಲ್ಯಗಳನ್ನೇ ಅವರು ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಹೀಗಾಗಿ ಮೋದಿ ಜನಪ್ರಿಯತೆ ತಗ್ಗತೊಡಗಿದಾಗ ಮಾತ್ರವೇ ಆರ್ಎಸ್ಎಸ್ ಮಾತನಾಡುತ್ತಿದೆ. ಅವರು ಸಮ್ಮಿಶ್ರ ಸರ್ಕಾರದ ಮಿತ್ರ ಪಕ್ಷಗಳನ್ನು ಒಟ್ಟಿಗೆ ಕರೆದೊಯ್ಯುವರೇ ಇಲ್ಲವೇ ಎಂಬ ಪ್ರಶ್ನೆ ಮುಖ್ಯವಾಗುತ್ತಾ ಹೋಗಲಿದೆ. ಈ ದಿಸೆಯಲ್ಲಿ ಅವರು ವಿಫಲರಾದರೆ ಮೋದಿಯವರ ಜಾಗವನ್ನು ಬೇರೆ ಯಾರು ತುಂಬಬಲ್ಲರು? ಆರ್ಎಸ್ಎಸ್ ಈಗಾಗಲೇ ಆಲೋಚಿಸತೊಡಗಿದೆ. ಸಂವಿಧಾನ ಮತ್ತು ಮೀಸಲಾತಿಗೆ ಕುತ್ತು ಬಂದಿದೆ ಎಂದು ತಳವರ್ಗಗಳು ಬಿಜೆಪಿ ವಿರುದ್ಧ ಪ್ರಕಟಿಸಿವೆ. ಬಿಜೆಪಿ ಹೆಚ್ಚು ಹೆಚ್ಚು ಬಲಿಷ್ಠ ಜಾತಿಗಳ ಪಕ್ಷವಾಗತೊಡಗಿದರೆ ಪ್ರತಿಪಕ್ಷಗಳಲ್ಲಿ ಬಲಿಷ್ಠ ಜನಪ್ರತಿನಿಧಿಗಳ ಸಂಖ್ಯೆ ದುಪ್ಪಟ್ಟು ಕುಸಿಯುತ್ತಿದೆ. ಹಿಂದಿ ಹೃದಯ ಭೂಮಿಕೆಯಲ್ಲಿ ಬಿಜೆಪಿ ಬೆಂಬಲ ಕುಸಿತಕ್ಕೆ ರೈತ ಚಳುವಳಿ, ಜಾಟ್ ಜನಾಂಗದ ವಿರೋಧವು ಮುಖ್ಯ ಕಾರಣ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಆಡಳಿತ ವಿರೋಧಿ ಭಾವನೆಯ ಕೊಡುಗೆಯೂ ಇದೆ. ಪ್ರತಿಪಕ್ಷಗಳು ಬಿಜೆಪಿ ವಿರೋಧಿ ಮತಗಳನ್ನು ಮಾತ್ರವಲ್ಲ, ತಮ್ಮದೇ ಮತಗಳನ್ನು ಕೂಡ ಗಳಿಸಿವೆ. 10 ವರ್ಷಗಳಲ್ಲಿ ಮತದಾರರ ಮುಂದೆ ಮೊದಲ ಸಲ ತನ್ನದೇ ಕಾರ್ಯಸೂಚಿಯನ್ನು ಇಡುವಲ್ಲಿ ಯಶಸ್ವಿಯಾಗಿವೆ. ಉದಾಹರಣೆಗೆ, ಜಾತಿ ಜನಗಣತಿ ನಡೆಯುವ ಮತ್ತು ಸಂವಿಧಾನ ಅಪಾಯದಲ್ಲಿದೆ ಎಂದು ಸಾರಿದ್ದು ಈ ಮಾತಿಗೆ 2 ಉದಾಹರಣೆಗಳು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಪ್ರತಿಪಕ್ಷಗಳು ಅಭ್ಯರ್ಥಿ ಆಯ್ಕೆಯಲ್ಲಿ ಈ ಸಲ ಅಸಾಧಾರಣ ಜಾಣತನ ತೋರಿವೆ. ಈ ವಿಷಯದಲ್ಲಿ ಬಿಜೆಪಿಯನ್ನು ಹಿಂದಿಕ್ಕಿವೆ, ಅದರ ಆಟವನ್ನು ಅದರದೇ ಹಗ್ಗದಿಂದ ಕಟ್ಟಿಹಾಕಿವೆ, ಯಾದವೇತರ ಹಿಂದುಳಿದ ಜಾತಿಗಳಿಗೆ ಮಣೆ ಹಾಕಿವೆ. 92% ಮುಸಲ್ಮಾನ ಮತದಾರರು ಎಸ್ಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಬಿಜೆಪಿಯ ಧ್ರುವೀಕರಣಕ್ಕೆ ಪ್ರತಿ ಧ್ರುವೀಕರಣ ಕಟ್ಟಲಾಯಿತು. ಒಂದು ರಾಷ್ಟ್ರ ಒಂದು ಚುನಾವಣೆ, ಒಂದು ರಾಷ್ಟ್ರ ಒಂದು ಧರ್ಮ, ಒಂದು ದೇಶ ಒಂದು ಭಾಷೆ ಎಂದು ಪ್ರತಿಪಾದಿಸುವ ಬಿಜೆಪಿ ವೈವಿಧ್ಯತೆಯನ್ನು ಉಪೇಕ್ಷಿಸುತ್ತದೆ. ವಿಶೇಷವಾಗಿ ಬಂಗಾಳಿ ಉಪರಾಷ್ಟ್ರೀಯತೆ ಅಸ್ಮಿತೆಯನ್ನು ಅರ್ಥ ಮಾಡಿಕೊಳ್ಳದಾಗಿದೆ. ಮಹಾರಾಷ್ಟ್ರ ಕೂಡ ಬಂಗಾಳದಂತೆ ಬಲಿಷ್ಠ ಉಪರಾಷ್ಟ್ರೀಯತೆಯ ಅಸ್ಮಿತೆಯನ್ನು ಹೊಂದಿರುವ ರಾಜ್ಯ. ಅಲ್ಲಿಯೂ ಶಿವಸೇನೆ ಎನ್ಸಿಪಿಯನ್ನು ಕೆಣಕಿ ಎಡವಿತು ಬಿಜೆಪಿ. ದಕ್ಷಿಣದ ಬಾಗಿಲುಗಳು ಬಿಜೆಪಿಗೆ ಈಗಾಗಲೇ ತೆರೆದಿದ್ದವು, ಈ ಸಲ ಹೆಚ್ಚು ತೆರೆದಿವೆ. ಬಿಜೆಪಿ ರಾಷ್ಟ್ರೀಯ ಪಕ್ಷ, ಆದರೆ ದಕ್ಷಿಣ ಕೈವಶ ಆಗಬೇಕಿದ್ದರೆ ಉತ್ತರ ಭಾರತದ ಮೇಲ್ಜಾತಿಗಳ ಹಿಂದಿ ಕೇಂದ್ರಿತ ಪಕ್ಷ ಎಂಬ ಬಿಂಬದಿಂದ ಬಿಜೆಪಿ ಹೊರಬರಬೇಕು. ಹಿಂದುತ್ವದ ಪ್ರಾದೇಶೀಕರಣ ಸುಲಭ ಅಲ್ಲ, ಧರ್ಮ ಒಂದೇ ಸಾಲದು. ದಕ್ಷಿಣವನ್ನು ಗೆಲ್ಲಬೇಕಿದ್ದರೆ ತಾನು ಉತ್ತರದಲ್ಲಿ ಗಳಿಸಿಕೊಂಡಿರುವ ಅಸ್ಮಿತೆಯನ್ನು ತ್ಯಾಗ ಮಾಡಬೇಕಾಗುತ್ತದೆ. ಸಿದ್ಧಾಂತವನ್ನು ತೆಳುವಾಗಿಸಿದರೆ ಉತ್ತರದಲ್ಲಿ ಮತದಾರರ ಆಸ್ತಿಯನ್ನು ಕಳೆದುಕೊಳ್ಳುವುದರ ಜೊತೆಗೆ ತನ್ನ ಆವರಣವನ್ನು ತೀವ್ರವಾದಿಗಳಿಗೆ ಬಿಟ್ಟುಕೊಡಬೇಕಾಗುತ್ತದೆ. ಇದೊಂದು ದೊಡ್ಡ ದ್ವಂದ್ವ. ಜೊತೆಗೆ ಉತ್ತರಕ್ಕೆ ತೆರೆಗೆ ತೆತ್ತು ತೆತ್ತು ಬೇಸತ್ತುತ್ತಿದೆ ದಕ್ಷಿಣ. ತಮ್ಮನ್ನು ಕಡೆಗಣಿಸಲಾಗಿದೆ ಎಂಬ ಭಾವನೆ ದಕ್ಷಿಣ ರಾಜ್ಯಗಳಲ್ಲಿ ಬೇರೂರುತ್ತಿದೆ. ಜನಸಂಘ ಎದುರಿಸುತ್ತಾ ಬಂದಿದ್ದ ಈ ದ್ವಂದ್ವವನ್ನು ಹಿಂದುತ್ವದ ಅಲೆ ಹಂಗಾಮಿಯಾಗಿ ಅಡಗಿಸಿತ್ತು. ದಕ್ಷಿಣದಲ್ಲಿ ಯಶಸ್ಸು ಕಾಣಬೇಕಿದ್ದರೆ ಬಿಜೆಪಿ ತನ್ನನ್ನು ತಾನು ಮರುಸಂಶೋಧಿಸಿಕೊಳ್ಳಬೇಕಿದೆ. ಕ್ಷೇತ್ರ ಮರುವಿಂಗಡಣೆಯು ದಕ್ಷಿಣವನ್ನು ಬಿಜೆಪಿಯಿಂದ ಇನ್ನಷ್ಟು ದೂರ ಮಾಡಲಿವೆ. ಲೋಕಸಭೆಯಲ್ಲಿ ದಕ್ಷಿಣ ರಾಜ್ಯಗಳು ಅಪ್ರಸ್ತುತ ಆಗಲಿವೆ. ಹೀಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಕ್ಷೇತ್ರ ಮರುವಿಂಗಡಣೆ ಜಾರಿ ಸಾಧ್ಯವಿಲ್ಲ. ಮಿತ್ರ ಪಕ್ಷಗಳ ಮರ್ಜಿಗೆ ಕಾಯಬೇಕಿರುವ ಹೊಸ ಅನಿವಾರ್ಯದಲ್ಲಿ ಮೋದಿ ಮೀಡಿಯಾ, ಪ್ರತಿಪಕ್ಷಗಳು ಹಾಗೂ ತಮ್ಮ ವಿರೋಧಿಗಳ ಕುರಿತು ಸಹನೆ ತೋರಬಹುದೇ ಎಂಬ ಪ್ರಶ್ನೆಯನ್ನು ನಾನು ತಿರುವು ಮುರುವಾಗಿ ಇಡಬಯಸುತ್ತೇನೆ. ಮೋದಿ ಹಾದಿ ತುಳಿದು ಅವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಿದ ಚುನಾವಣಾ ಆಯೋಗ, ನ್ಯಾಯಾಂಗ, ಮೀಡಿಯಾ ಹಾಗೂ ಅಧಿಕಾರಶಾಹಿ, ಮೋದಿಗೆ ಬಹುಮತ ಇಲ್ಲದಿರುವ ಈ ಸನ್ನಿವೇಶದಲ್ಲಿ ತಮಗೆ ಬೆನ್ನುಮೂಳೆ ಇದೆಯೆಂದು ತೋರಲಿವೆಯೇ? ಮೋದಿ ದುರ್ಬಲರು ಎಂಬ ಕಾರಣಕ್ಕಾಗಿ ಮಾತ್ರವಲ್ಲ, ಜನ ಬಲಿಷ್ಠರಾಗಿದ್ದಾರೆ ಎಂಬ ಕಾರಣಕ್ಕಾಗಿ ಬದಲಾವಣೆ ಕಂಡುಬಂದಿತು. ಸ್ನೇಹಿತರೆ, ಇವಿಷ್ಟು ರಾಜ್ಯಶಾಸ್ತ್ರ ಪರಿಣಿತ ಕ್ರಿಸ್ಟೋಫೆ ಜಫರ್ಲೋ ಅವರ ಮಾತುಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.